ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ ನೋಡ್ತಾ ಇದ್ದೀರಾ ಸಿನಿ ಬಸ್. ಎಸ್, ಇವತ್ತು ಶ್ರೀಮೂಳಿ ಅವರ ಬರ್ತ್ಡೇ. ಈ ಬರ್ತ್ಡೇಯ ಪ್ರಯುಕ್ತ ಬಗೀರ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಸೊ ನಾನು ಟೀಸರ್ನ ನೋಡ್ಕೊಂಡು ಬಂದೆ, ಸಿಕ್ಕಾಪಡೆ ಸಕ್ಕದಾಗಿದೆ. ನನಗಂತೂ ಎಕ್ಸೈಟ್ಮೆಂಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಯಾಕಂದರೆ ಈ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾದ ವಿಷಯಗಳನ್ನ ನಾನು ಗಮನಿಸ್ತಾ ಬಂದೆ. ಮೊದಲನೇದಾಗಿ ಇದು ನಮ್ಮ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಆ ಬ್ರ್ಯಾಂಡಿಂಗ್ನ ಕೆಲಸ ತುಂಬಾ ಚೆನ್ನಾಗಾಗಿದೆ ಅಂತಾನೆ ಹೇಳ್ಬೋದು. ಅದು ತೋರಿಸಿರುವಂತಹ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬ್ರ್ಯಾಂಡಿಂಗ್ನ ತೋರಿಸಿರೋ ರೀತಿ ನನಗೆ ತುಂಬಾನೇ ಇಷ್ಟ ಆಯಿತು. ಅದಾದ ನಂತರ ಶ್ರೀಮುಳ್ಳಿ ಅವ್ರನ್ನ ಪುಲಿಸ್ ಲುಕ್ಕಲ್ಲಿ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು. ಬಿಕಾಸ್ ಈ ಮುಂಚೆ ಮಫ್ತಿ ಸಿನಿಮಾದಲ್ಲಿ ಆ ಲುಕ್ಕಲ್ಲಿ ನಾವು ಶ್ರೀಮುಳ್ಳಿ ಅವ್ರನ್ನ ನೋಡ್ತೀವಿ, ಬಟ್ ಕೆಲವೊಂದು ಸೀನ್ಗಳಲ್ಲಿ ಮಾತ್ರ ನೋಡಿರ್ತೀವಿ. ಈ ಸಿನಿಮಾದಲ್ಲೂ ಕೂಡ ಹಂಗೆ ಮಾಡಿದಾರ ಅಥವಾ ಇನ್ನ ಫುಲ್ ಫ್ಲೆಡ್ಜ್ ಆಗಿ ಪೊಲೀಸ್ ಪಾತ್ರದಲ್ಲಿದ್ದಾರ ಅನ್ನೋದು ಆ ಎಕ್ಸೈಟ್ಮೆಂಟ್ ಲೆವೆಲ್ ನಮಗೆ ಜಾಸ್ತಿ ಮಾಡಿಸುತ್ತೆ. ಅದಾದ ನಂತರ ಸಿನಿಮಾದ ಎಮೋಷನ್ಸ್ ಕ್ಯಾರಿ ಮಾಡಿರೋದಿರ್ಬೋದು, ಒಂದು ಹೆಣ್ಣು ಮಗಳನ್ನ ಬೆಂಕಿಯಲ್ಲಿ ಉರಿದು ಹೋಗೋ ಅಂತ ರೀತಿಯನ್ನ ನೋಡ್ಬೋದು. ಅದು ಅದರಲ್ಲಿ ನಮಗೆ ಗೊತ್ತಾಗತ್ತೆ ಹೆಣ್ಣು ಮಗಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಏನೋ ಒಂದು ಕೈಗೊಳ್ಳುವಂತಹ ಕ್ರಮ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಅದಾದ್ಮೇಲೆ ಮೊದಲನೇ ಹಂತದಲ್ಲಿ ಶ್ರೀಮುಳ್ಳಿ ಅವರು ಪೊಲೀಸ್ ಪಾತ್ರದಲ್ಲಿ ಪೊಲೀಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಆ ನಂತರ ಸೂಪರ್ ಹೀರೋ ಲುಕ್ ಅನ್ನ ರಿವೀಲ್ ಮಾಡಲಾಗುತ್ತೆ. ಈ ಪೊಲೀಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡು ಸೂಪರ್ ಹೀರೋ ಲುಕ್ ಅಲ್ಲೂ ಕೂಡ ಶ್ರೀಮುಳ್ಳಿ ಅವರು ಇರುವಂತಹದನ್ನ ನೋಡಿದಾಗ ನಮಗೆ ಇನ್ಫಾರ್ಮೇಶನ್ ಏನ್ ಸಿಗುತ್ತೆ ಅಂತಂದ್ರೆ, ಮೊದಲನೇದಾಗಿ ಸಮಾಜದಲ್ಲಿ ನಡೀತಾ ಇರುವಂತಹ ಯಾವುದೋ ಒಂದು ಅನ್ಯಾಯದ ವಿಚಾರಕ್ಕೆ ಹೋರಾಡಲಿಕ್ಕೆ ಪೊಲೀಸ್ ಕ್ರಿಸ್ಟನ್ನ ಪಕ್ಕಕ್ಕಿಟ್ಟು ಹೋರಾಡಲಿಕ್ಕೆ ಬರ್ತಾರೆ ಅನ್ನೋ ಒಂದು ವಿಷಯ ನಮಗೆ ತಿಳಿದು ಬರುತ್ತೆ. ಆ್ಯಂಡ್ ಓವರ್ ಆಲ್ ಟೀಸರ್ ನೋಡಿದಾಗ ನನಗೆ ಕಂಪ್ಲೀಟ್ ಆಕ್ಷನ್ ಸಿನಿಮಾ ಅಂತ ಅನ್ಸುತ್ತೆ. ಆ್ಯಂಡ್ ಮೂರು ವಿಷಯಗಳು ನನಗೆ ನೆನಪಾಗತ್ತೆ. ಏನಪ್ಪ ಅಂತಂದ್ರೆ ರಿವೆಂಜ್, ಮರ್ಡರ್, ಕ್ರೈಮ್, ಈ ಸಿನಿಮಾ ಈ ವಿಷಯಗಳಲ್ಲಿ ಇಟ್ಕೊಂಡು ಒಂದು ಸಿನಿಮಾನ ತೆಗೆಯಲಾಗಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಎಮೋಷನ್ಸ್ನ ಕೂಡ ಕ್ಯಾರಿ ಮಾಡಿರುವ ರೀತಿ ನನಗೆ ತುಂಬಾನೇ ಇಷ್ಟ ಆಯಿತು. ಓವರ್ ಆಲ್ ಟೀಸರ್ ಕೊನೆಯ ಹಂತದಲ್ಲಿ ತೋರಿಸುವಂತಹ ಲುಕ್ ಇದೆಯಲ್ಲ, ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಮತ್ತೆ ಶ್ರೀಮುರುಳಿ ಅವ್ರನ್ನ ಆ ಲುಕ್ಕಲ್ಲಿ ನೋಡಿದ್ದು ಲೈಕ್ ತುಂಬಾನೇ ಇಷ್ಟ ಆಯಿತು. ಅಲ್ಲಿ ನಮಗೆ ನೆನಪಾಗುವಂತದ್ದು ಬ್ಲ್ಯಾಕ್ ಪ್ಯಾಂಥರ್ ಸಿನಿಮಾ. ಸೊ ಆ ಸಿನಿಮಾದ ಸೂಪರ್ ಹೀರೋ ಲುಕ್ ಅಲ್ಲಿ ಬಂದಿರೋದ್ರಿಂದ ನನ್ನ ಪ್ರಕಾರ ಈ ಸಿನಿಮಾವನ್ನು ಇಡೀ ಇಂಡಿಯಾ ಮತ್ತೆ ಸ್ಯಾಂಡ್ವುಡ್ ಕಡೆ ನೋಡುವ ಹಾಗೆ ಮಾಡಿ